ಈ ಬಾರಿಯ ಐಪಿಎಲ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ. ಫೈನಲ್ ನಲ್ಲಿ ಸನ್ರೈಸರ್ಸ್ ವಿರುದ್ಧ ಗೆದ್ದು ಮೂರನೇ ಬಾರಿ ಐಪಿಎಲ್ ಕಪ್ ಎತ್ತಿ ಹಿಡಿದಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಅದೃಷ್ಟದಿಂದ ಕಪ್ ಗೆದ್ದಿಲ್ಲ. ಟೂರ್ನಿಯ ಆರಂಭದಿಂದಲೂ ಕೆಕೆಆರ್ ಪ್ರಶಸ್ತಿ ಗೆಲ್ಲುವ ಫೇವರೇಟ್ ಆಗಿತ್ತು. ಯಾಕಂದ್ರೆ ಬೌಲಿಂಗ್ ಬ್ಯಾಟಿಂಗ್ ಸೇರಿದಂತೆ ಪ್ರತಿಯೊಂದು ವಿಭಾಗದಲ್ಲೂ ಶ್ರೇಯಸ್ ಅಯ್ಯರ್ ಪಡೆ ಜಬರ್ದಸ್ತ್ ಪ್ರದರ್ಶನ ನೀಡಿತ್ತು. ಇದರ ಜೊತೆಗೆ ಕೆಕೆಆರ್ ನ ಸೂಪರ್ ಸಕ್ಸಸ್ ನಲ್ಲಿ ಟೀಂ ಇಂಡಿಯಾ ಮಾಜಿ ಆಟಗಾರ ಗೌತಮ್ ಗಂಭೀರ್ ಅವರ ಪಾಲು ಕೂಡ ತುಂಬಾನೇ ದೊಡ್ಡದಿದೆ. ಗೌತಮ್ ಗಂಭೀರ್ ಮೆಂಟರ್ ಆಗಿ ಎಂಟ್ರಿ ಕೊಟ್ಟಿದ್ದೇ ತಡ ಕೆಕೆಆರ್ ತಂಡದ ಹಣೆ ಬರಹವೇ ಚೇಂಜ್ ಆಯಿತು. ಈ ಹಿಂದೆ ನಾಯಕನಾಗಿ ಕೆಕೆಆರ್ಗೆ ಎರಡು ಬಾರಿ ಕಪ್ ಗೆದ್ದುಕೊಟ್ಟಿದ್ದ ಗೌತಿ ಈ ಸಲ ಮೆಂಟರ್ ಆಗಿ ಕಪ್ ಗೆದ್ದುಕೊಡುವ ಪಣ ತೊಟ್ಟಿದ್ರು. ಅದಕ್ಕಾಗಿ ಭರ್ಜರಿ ಗೇಮ್ ಪ್ಲಾನ್ ರೂಪಿಸಿದ್ರು. ಗಂಭೀರ್ ರಣತಂತ್ರಗಳು ಸಖತ್ತಾಗಿ ವರ್ಕೌಟ್ ಆದವು. ಸುನಿಲ್ ನಾರಾಯಣ್ ಈ ಸಲ ಕೆಕೆಆರ್ ಬ್ಯಾಟಿಂಗ್ ವಿಭಾಗದ ಮೇನ್ ಶಕ್ತಿಯಾಗಿ ಹೊರಹೊಮ್ಮಿದ್ರು. 2023 ಐಪಿಎಲ್ ನಲ್ಲಿ ನಾರಾಯಣ್ ಏಳನೇ ಕ್ರಮಾಂಕದಲ್ಲಿ ಆಡಿ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ರು. ಇದರಿಂದ ತಂಡಕ್ಕೆ ಹಿನ್ನಡೆಯಾಗಿತ್ತು. ಆದರೆ ಗಂಭೀರ್ ಕೆಕೆಆರ್ ತಂಡ ಸೇರಿದ ಮೇಲೆ ನಾರಾಯಣ್ ರನ್ನ ಓಪನರ್ ಆಗಿ ಕಣಕ್ಕಿಳಿಸಿದ್ರು. ನಾರಾಯಣ್ಗೆ ಹೊಡಿ ಬಡಿ ಆಟವಾಡಲು ಫುಲ್ ಫ್ರೀಡಂ ಸಿಕ್ಕಿತ್ತು. ಮುಂದೆ ನಡೆದಿದ್ದು ಇತಿಹಾಸ. ಇನ್ನು ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ಬೇಕೇ ಬೇಕು ಅಂತ ಗಂಭೀರ್ ಪಟ್ಟು ಹಿಡಿದಿದ್ರು. ಅದೇ ಕಾರಣಕ್ಕಾಗಿ ಫ್ರಾಂಚೈಸಿ ಸ್ಟಾರ್ಕ್ಗೆ 24.75 crore ನೀಡಿ ಖರೀದಿಸಿತ್ತು. ಅಂದು ಫ್ಯಾನ್ಸ್ ಮತ್ತು ಕ್ರಿಕೆಟ್ ಎಕ್ಸ್ಪರ್ಟ್ ಗಂಭೀರ್ಗೆ ತಲೆ ಕೆಟ್ಟಿದೆ ಅಂತ ಹೇಳಿದ್ರು. ಅಂದು ಟೀಕಿಸಿದವರೇ ಇಂದು ಗಂಭೀರ್ ರನ್ನ ಹೊಗಳುತ್ತಿದ್ದಾರೆ. ಯಾಕಂದ್ರೆ ಅದೇ ಸ್ಟಾರ್ಕ್ ಪ್ಲೇ ಆಫ್ ಪಂದ್ಯಗಳಲ್ಲಿ ಅದ್ಭುತ ಬೌಲಿಂಗ್ ಮೂಲಕ ಕೆಕೆಆರ್ಗೆ ಗೆಲುವು ತಂದುಕೊಟ್ರು. ಮತ್ತೊಂದು ಕಡೆ ಕೆಕೆಆರ್ ಈ ಸಲ ಕಪ್ ಎತ್ತಲು ತಂಡದ ಓನರ್ ಶಾರುಖ್ ಖಾನ್ ಕೂಡ ಪ್ರಮುಖ ಕಾರಣ. ಮಿನಿ ಆಕ್ಷನ್ ನಲ್ಲಿ ಆಟಗಾರರನ್ನ ಖರೀದಿ ಮಾಡುವುದರಿಂದ ಹಿಡಿದು ತಂಡದ ಆಯ್ಕೆ ಸ್ಟ್ರಾಟಜಿಗಳನ್ನ ರೂಪಿಸುವಲ್ಲಿ ಸೇರಿದಂತೆ ಎಲ್ಲದರಲ್ಲೂ ಶಾರುಖ್ ಖಾನ್ ಟೀಮ್ ಮ್ಯಾನೇಜ್ಮೆಂಟ್ ಫುಲ್ ಫ್ರೀಡಂ ನೀಡಿದ್ರು. ಇನ್ನು ಗಂಭೀರ್ ಜೊತೆಗೆ ಕೆಕೆಆರ್ ಸಕ್ಸಸ್ ನಲ್ಲಿ ತಂಡದ ಅಸಿಸ್ಟೆಂಟ್ ಕೋಚ್ ಅಭಿಷೇಕ್ ನಾಯರ್ ಪಾತ್ರವು ದೊಡ್ಡದಿದೆ. ಐಪಿಎಲ್ ನಂತಹ ದೊಡ್ಡ ಚಾಂಪಿಯನ್ಶಿಪ್ ಗೆಲ್ಲಲು ಕೇವಲ ವಿದೇಶಿ ಆಟಗಾರರಿಂದಲೇ ಸಾಲೋದಿಲ್ಲ, ಲೋಕಲ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಕೂಡ ಬೇಕು. ರಿಂಕು ಸಿಂಗ್, ಹರ್ಷಿತ್ ರಾಣಾ, ಆಂಕ್ರೀಶ್ ರಘುವಂಶಿಯಂತಹ ಯಂಗ್ಸ್ಟರ್ಗಳನ್ನ ಅಭಿಷೇಕ್ ನಾಯರ್ ಹುಡುಕಿ ತಂದ್ರು. ಅವರನ್ನ ಮ್ಯಾಚ್ ವಿನ್ನರ್ಗಳನ್ನಾಗಿ ರೂಪಿಸಿದ್ರು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಎನ್ನುವಂತೆ ತಂಡದ ಹೆಡ್ ಕೋಚ್ ಚಂದ್ರಕಾಂತ್ ಪಂಡಿತ್ ಬಗ್ಗೆ ಹೇಳಲೇಬೇಕು. ಟೀಮ್ ಇಂಡಿಯಾದ ಈ ಮಾಜಿ ಆಟಗಾರ ದೇಶೀಯ ಕ್ರಿಕೆಟ್ನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಕೋಚ್. ಚಂದ್ರಕಾಂತ್ ಕೋಚಿಂಗ್ನಲ್ಲಿ ಮುಂಬೈ, ವಿದರ್ಭ, ಮಧ್ಯಪ್ರದೇಶ ತಂಡಗಳು ರಣಜಿ ಕಪ್ ಮುಡಿಗೇರಿಸಿಕೊಂಡಿವೆ. ಈಗ ಇವರು ತಂಡ ಸೇರಿದ ಎರಡೇ ವರ್ಷಗಳಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಐಪಿಎಲ್ ಕಪ್ ಗೆದ್ದಿದೆ. ಈ ಸೀಸನ್ ಆರಂಭದಲ್ಲಿ ಕೆಕೆಆರ್ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಅಂತ ಬಹುತೇಕರು ಊಹೆ ಕೂಡ ಮಾಡಿರಲಿಲ್ಲ. ಆದರೆ ಟೂರ್ನಿಗೂ ಮುನ್ನ ತಂಡದ ಸಕ್ಸಸ್ಫುಲ್ ಕ್ಯಾಪ್ಟನ್ ಗೌತಮ್ ಗಂಭೀರ್ ಮೆಂಟರ್ ಆಗಿ ಮರು ಎಂಟ್ರಿ ಕೊಟ್ಟರು. ಈ ಗುರು ಗಂಭೀರ್ ಎಂಟ್ರಿ ಇಡೀ ಕೆಕೆಆರ್ ತಂಡದ ಹಣೆ ಬರಹವನ್ನೇ ಬದಲಾಯಿಸಿದ್ದಂತೂ ಸುಳ್ಳಲ್ಲ. ಇನ್ನು ಗಂಭೀರ್ ಭಾರತ ತಂಡಕ್ಕೂ ಕೋಚ್ ಆಗಿ ಬರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಗಂಭೀರ್ ಒಂದು ವೇಳೆ ಭಾರತ ತಂಡದ ಕೋಚ್ ಆದರೆ ತಂಡದಲ್ಲಿ ಕೆಲವೊಂದು ದೊಡ್ಡ ಮಟ್ಟದ ಬದಲಾವಣೆ ಆಗೋದ್ರಲ್ಲಿ ಅನುಮಾನ ಬೇಡ. ನಿಮ್ ಪ್ರಕಾರ ಗಂಭೀರ್ ಭಾರತ ತಂಡದ ಕೋಚ್ ಆಗಿ ಬರಬೇಕಾ? ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ.